ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇದ್ದೀರಾ ಅನ್ಕೊಳ್ತೀನಿ. ಸೊ ನಾವಿವತ್ತು ಯಾವ್ದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ ಮೆಟಾ, ಬೆಟಾ ಅಲ್ಲ ಮೆಟಾ. ಅದಕ್ಕಿಂತ ಮುಂಚೆ ಒಂದು ವಿಷಯ, ನಾವೆಲ್ಲರೂ ಒನ್ ಟೈಮ್ ಇಲ್ಲ ಎರಡು ಟೈಮ್ ಊಟ ಮಾಡ್ದೇ ಇದ್ಬಿಡ್ತೀವಿ, ಆದರೆ ಸೋಷಿಯಲ್ ಮೀಡಿಯಾದಂತೂ ಓಪನ್ ಮಾಡಿದೆ 10 ನಿಮಿಷನೂ ಇರೋಕ್ಕಾಗಲ್ಲ. ನಮ್ಗೆ ಯಾರೋ ಮೆಸೇಜ್ ಮಾಡೋರು ಇಲ್ಲ ಅಂತ ಹೇಳಿದ್ರು, 10 ನಿಮಿಷಕ್ಕೂ ಏನಾದರೂ ಮೆಸೇಜ್ ಬಂದಿದೆಯಾ, ಇಲ್ಲ ಯಾರಾದರೂ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಪೋಸ್ಟ್ ಇಲ್ಲ ವೀಡಿಯೋಸ್ನ ಪೋಸ್ಟ್ ಮಾಡಿದಾರಾ ಅಂತ ಹೇಳಿ ಆವಾಗವಾಗ ಫೋನ್ನ ಓಪನ್ ಮಾಡಿ ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾಗೆ ಅಷ್ಟು ಅಡಿಕ್ಟ್ ಆಗಿದ್ದೀವಿ. ಯಾಕಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಥರ ನಾವೆಲ್ಲರೂ ಯೂಸ್ ಮಾಡೋ ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್ಗಳಲ್ಲೇ ಅಪ್ಪ ಅನ್ಸ್ಕೊಂಡಿರೋ ಫೇಸ್ಬುಕ್ ಕಂಪನಿಯವರು ಈಗ ಫೇಸ್ಬುಕ್ ಅನ್ನೋ ಒಂದು ಹೆಸರನ್ನ ಮೇಟಾ ಅಂತ ಚೇಂಜ್ ಮಾಡ್ತಿದ್ದಾರೆ. ಎಲ್ಲರಿಗೂ ಗೊತ್ತೇ ಇರಬಹುದು ಫೇಸ್ಬುಕ್ನ ಫೌಂಡರ್ ಮಾರ್ಕ್ ಜಕರ್ಬರ್ಗ್ ಅಂತ. ನಾವೆಲ್ಲ ಏನ್ ಯೂಸ್ ಮಾಡ್ತಾ ಇದೀವಿ, ವಾಟ್ಸ್ಆಪ್, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಇದೆಲ್ಲ ಫೇಸ್ಬುಕ್ ಕಂಪನಿ ಅವ್ರದ್ದೇ. ಬಟ್ ಫೇಸ್ಬುಕ್ ಅನ್ನೋ ಒಂದು ಹೆಸರು ತುಂಬಾ ಚೆನ್ನಾಗಿತ್ತಲ್ಲ, ಇದನ್ನ ಯಾಕೆ ಚೇಂಜ್ ಮಾಡ್ತಿದ್ದಾರೆ? ಮತ್ತೆ ಮೇಟಾ ಅಂತ ಚೇಂಜ್ ಮಾಡಿದ್ರ ಮೇಲೆ ಇದ್ರಲ್ಲಿ ಏನಾದ್ರೂ ಹೊಸ ಚೇಂಜಸ್ ನ ತರ್ತಾರಾ? ಮತ್ತೆ ಮೆಟಾವರ್ಸ್ ನ ಟೆಕ್ನಾಲಜಿ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನೆಲ್ನ ಮಾಡಿರ್ತೀರಾ ಅನ್ಕೊಳ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. 28 ಅಕ್ಟೋಬರ್ 2021 ಫೇಸ್ಬುಕ್ ನ ಫೌಂಡರ್ ಆಗಿದ್ದ ಮಾರ್ಕ್ ಜಕರ್ಬರ್ಗ್ ಅವರು ಅಫಿಷಿಯಲ್ ಆಗಿ ಫೇಸ್ಬುಕ್ ಅನ್ನೋ ಒಂದು ಹೆಸರನ್ನ ಮೆಟಾ ಅಂತ ಚೇಂಜ್ ಮಾಡ್ತಿದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಈ ಮೆಟಾವರ್ಸ್ ಬಗ್ಗೆ ಮಾರ್ಕ್ ಜಕರ್ಬರ್ಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಷ್ಟು ದಿವಸ ನೀವು ಯೂಸ್ ಮಾಡಿದ ಫೇಸ್ಬುಕ್ ಒಂದು ಜನರೇಷನ್, ಈ ಮೆಟಾವರ್ಸ್ ನಿಮ್ನ ನೆಕ್ಸ್ಟ್ ಜನರೇಷನ್ ಗೆ ಕರ್ಕೊಂಡು ಹೋಗುತ್ತೆ. ಈ ಮೆಟಾವರ್ಸ್ ಟೆಕ್ನಾಲಜಿ ನಿಮ್ನ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾವ ತರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫಸ್ಟ್, ಮೆಟಾವರ್ಸ್ ಅನ್ನೋದು ಇವಾಗಿಂದ ಇನ್ನೂ 10 ವರ್ಷ ಮುಂದಕ್ಕೆ ಬರೋ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿನ ಎಲ್ಲರೂ ಯೂಸ್ ಮಾಡಬೇಕಂದ್ರೆ ಕಂಪಲ್ಸರಿ 6G 7G ಇಂಟರ್ನೆಟ್ ಸ್ಪೀಡ್ ಅಪ್ಡೇಟ್ ಆಗಿರಬೇಕು. ಮೆಟಾವರ್ಸ್ ಏನಾದರೂ ಲಾಂಚ್ ಆಯ್ತಂದ್ರೆ ನಿಮಗೆ ಫೋನ್ ನ ಯೂಸ್ ಮಾಡೋ ಅಗತ್ಯನೇ ಇರಲ್ಲ, ಯಾಕಂದ್ರೆ ಮೆಟಾವರ್ಸ್ ಅವ್ರ ಕಂಪನಿ ಕಡೆಯಿಂದಾನೆ ಒಂದು ವರ್ಚುವಲ್ ರಿಯಾಲಿಟಿ ಗ್ಲಾಸಸ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಗ್ಲಾಸಸ್ ನ ಒಂದ್ಸಲ ಹಾಕೊಂಡ್ರೆ ಅವರು ಮೆಟಾವರ್ಸ್ ಟೆಕ್ನಾಲಜಿ ಪ್ರಪಂಚದೊಳಗೆ ಎಂಟರ್ ಆಗ್ತಾರೆ. ಒಂದ್ಸಲ ನೀವು ಈ ಗ್ಲಾಸಸ್ ನ ಹಾಕೊಂಡ ಮೇಲೆ ನಿಮಗೆ ಫೋನ್, ವಾಚ್ ಈ ತರದ ಯಾವ್ದು ಯೂಸ್ ಇರಲ್ಲ, ಯಾಕಂದ್ರೆ ಈ ಗ್ಲಾಸಸ್ ಸ್ಕ್ರೀನ್ ಅಲ್ಲೇ ನಿಮ್ಗೆ ಎಲ್ಲ ಕಾಣಿಸುತ್ತೆ. ಮತ್ತೆ ನೀವಿರೋ ಪ್ಲೇಸ್ ಇಂದಾನೆ ನೀವು ಇನ್ನೊಬ್ಬರನ್ನ ಮೀಟ್ ಮಾಡ್ಬೇಕಂದ್ರೆ ಈ ಗ್ಲಾಸಸ್ ನ ಹಾಕೊಂಡ್ರೆ ಸಾಕು, ಅದು ನೀವು ಅವ್ರ ಜೊತೆ ಮೀಟ್ ಮಾಡ್ದಂಗೆ ಒಂದು ವರ್ಚುವಲ್ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಈ ಗ್ಲಾಸಸ್ ನ ಹಾಕೊಂಡ ಮೇಲೆ ನಿಮ್ ಕ್ಯಾರೆಕ್ಟರ್ಸ್ ನು ಚೇಂಜ್ ಮಾಡ್ಕೋಬಹುದು. ಮತ್ತೆ ನೀವು ಕೂತಿರೋ ಜಾಗದಿಂದಾನೆ ನಿಮ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಫ್ಯಾಮಿಲಿ ಜೊತೆ ಗೇಮ್ ಏನಾದ್ರೂ ಆಡ್ಬೇಕು ಅಂತ ಹೇಳಿದ್ರು ನೀವು ಕೂತಿರೋ ಕಡೆಯಿಂದಾನೆ ಈ ಗ್ಲಾಸಸ್ ನ ಹಾಕೊಂಡು ಆರಾಮಾಗಿ ಆಡ್ಬೋದು. ಮತ್ತೆ ಈ ಟೆಕ್ನಾಲಜಿ ಬಂದ ಮೇಲೆ ನೀವು ಆಫೀಸ್ ಅಲ್ಲೇ ವರ್ಕ್ ಮಾಡ್ಬೇಕು, ಅವ್ರನ್ನ ಹೋಗಿ ಮೀಟ್ ಮಾಡ್ಬೇಕು, ಇವ್ರನ್ನ ಹೋಗಿ ಮೀಟ್ ಮಾಡ್ಬೇಕು ಅಂತ ಹೇಳಿ ಹೊರಗಡೆ ಹೋಗೋ ಬದಲು ನೀವು ಕೂತಿರೋ ಜಾಗದಿಂದಾನೆ ಈ ಗ್ಲಾಸಸ್ ನ ಹಾಕೊಂಡು ಎಲ್ಲಾ ತರ ಕೆಲಸಗಳನ್ನು ಮಾಡ್ಬೋದು. ಮತ್ತೆ ನಿಮ್ಮನ್ನ ಯಾರಾದ್ರೂ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೇನು ಅವ್ರು ಈ ಗ್ಲಾಸಸ್ ನ ಹಾಕೊಂಡು ನಿಮ್ ಜೊತೆ ಕನೆಕ್ಟ್ ಆಗ್ಬೋದು. ಇಷ್ಟು ಮಾತ್ರ ಅಲ್ಲ, ಇನ್ನು ಮೆಟಾವರ್ಸ್ ಕಂಪನಿ ಅವರು ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಂಗೆ ನೀವು ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಪಾರ್ಟಿಗೆ ಹೋಗ್ಬೇಕು ಬಟ್ ಹೋಗಕ್ ಆಗಿಲ್ಲ ಅಂತ ಹೇಳಿದಾಗ ನೀವು ಈ ಗ್ಲಾಸಸ್ ನ ಹಾಕೊಂಡ್ರೆ ಸಾಕು, ನೀವು ನಿಮ್ ಜಾಗದಿಂದಾನೆ ಆ ಪಾರ್ಟಿನ ಅಟೆಂಡ್ ಮಾಡ್ದಂಗೆ, ನಿಮ್ ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡ್ದಂಗೆ, ಈ ತರ ಎಲ್ಲ ವರ್ಚುವಲ್ ರಿಯಾಲಿಟಿ ಇಮ್ಯಾಜಿನೇಷನ್ ಆ ಗ್ಲಾಸಸ್ ಕೊಡುತ್ತೆ ಅಂತ ಹೇಳಿ ತೋರಿಸಿದ್ದಾರೆ. ಬರೀ ಆಫೀಸ್ ವರ್ಕ್, ಎಂಟರ್ಟೈನ್ಮೆಂಟ್, ಪಾರ್ಟಿ ಇಷ್ಟು ಮಾತ್ರ ಅಲ್ಲ, ನೀವು ಎಜುಕೇಶನ್ ಬಗ್ಗೆ ಮತ್ತೆ ಹಿಸ್ಟ್ರಿ ಬಗ್ಗೆ ಏನಾದ್ರೂ ತಿಳ್ಕೋಬೇಕು. ಬಟ್ ಯಾರು ಹೇಳೋದನ್ನ ಕೇಳೋ ಬದಲು ಈ ಗ್ಲಾಸಸ್ ನ ಒಂದ್ಸಲ ಹಾಕೊಂಡ್ರೆ ನೀವೇ ಆ ರಿಯಾಲಿಟಿಗೆ ಹೋಗಿ ನೋಡ್ಕೊಂಡು ಬರ್ಬೋದು ಅನ್ನೋ ತರನು ತೋರಿಸಿದ್ದಾರೆ. ಈ ತರ ಟೆಕ್ನಾಲಜಿ ಎಲ್ಲ ಬಂದ್ರೆ ಯಾರೋ ಮನೆ ಬಿಟ್ಟು ಹೊರಗಡೆ ಬರೋ ಕೆಲಸನೇ ಇರಲ್ಲ. ಬಟ್ ಈ ತರ ಟೆಕ್ನಾಲಜಿಗಳೆಲ್ಲ ಬಂದ್ರೆ ಎಷ್ಟು ಅಡ್ವಾಂಟೇಜಸ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆದ್ರೆ ಇವಾಗ್ಲೇ ಈ 4G 5G ಇಂಟರ್ನೆಟ್ ಸ್ಪೀಡ್ ಇಂದ ಬರೋ ರೇಡಿಯಸ್ ನ ಮುಖಾಂತರ ಮನುಷ್ಯರಿಗೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಇದೇ ತರ ಏನಾದ್ರೂ ಇನ್ನೂ ಒಂದ್ ಸ್ವಲ್ಪ ವರ್ಷಗಳು ಕಂಟಿನ್ಯೂ ಆದ್ರೆ ಕಾಗೆಗುಬ್ಬಿಗಳ ಬಗ್ಗೆ ನಾವು ಬುಕ್ಸ್ ಅಲ್ಲೇ ಓದ್ ತಿಳ್ಕೋಬೇಕಾಗುತ್ತೆ. ಸೊ ಯಾವ್ದೇ ತರದ ಹೊಸ ಟೆಕ್ನಾಲಜಿ ಬಂದ್ರು ಅದು ನೇಚರ್ಗೆ ಯಾವ್ದೇ ತರ ತೊಂದರೆ ಮಾಡದೇ ಇದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಈ ಮೆಟಾವರ್ಸ್ ಟೆಕ್ನಾಲಜಿ ಏನಾದ್ರೂ ಇನ್ನು 10 ವರ್ಷದಲ್ಲಿ ಲಾಂಚ್ ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ಮತ್ತೆ ಇಷ್ಟು ಪಾಯಿಂಟ್ ಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಎಕ್ಸೈಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಒಂದ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಮರೀದಿರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.